ಹಳ್ಳಿಗಳಿಗೂ ಹಬ್ಬುತ್ತಾ ಇದೆ ಸೋಂಕು. ನಗರ ಭಾಗಕ್ಕಿಂತಲೂ ಈಗ ಗ್ರಾಮಗಳಲ್ಲೇ ಸೋಂಕು ಅಧಿಕವಾಗ್ತಾ ಇದೆ. ಒಂದೊಂದು ಹಳ್ಳಿಗಳು ಕೂಡ ಸೋಂಕು ಹೆಚ್ಚಳವಾಗ್ತಾ ಇದೆ. ಕೆಲವು ಹಳ್ಳಿಗಳಲ್ಲೇ ಸೀಲ್ ಡೌನ್ ಆಗೋಗಿದೆ, ಅಂದರೆ ಅವರೇ ಹಳ್ಳಿಗಳನ್ನ ಸೀಲ್ ಡೌನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೋಂಕು ಸುನಾಮಿಯ ಎರಡನೇ ಅಲೆ ಈಗ ಹಳ್ಳಿಗಳಿಗೆ ಪ್ರವೇಶ. ಸೋಂಕಿನ ಜೊತೆಗೆ ಸಾವಿನ ಪ್ರಮಾಣದಲ್ಲಿ ಕೂಡ ಹಳ್ಳಿಗಳಲ್ಲಿ ಏರಿಕೆ ಆಗ್ತಾ ಇದೆ. ಯಾಕೆಂದರೆ ಹಳ್ಳಿಗರ ನಿರ್ಲಕ್ಷ್ಯ ಇದೆ, ಟೆಸ್ಟ್ ಮಾಡಿಸ್ಕೊಳ್ಳಲ್ಲ, ಏನಾದರೂ ಸಿಂಪ್ಟಮ್ಸ್ ಬಂದರೂ ಕೂಡ ಮನೆಯಲ್ಲೇ ಇದ್ಬಿಡ್ತಾರೆ, ಗಾಬರಿ ಹೆದರಿಕೆ. ಸೊ ಹಾಗಾಗಿ ಇದೇನಾಗ್ತಾ ಇದೆ, ಸೋಂಕು ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ತುಂಬ ಆತಂಕಕಾರಿ ಮತ್ತು ಕಳವಳಕಾರಿ ವಿಚಾರ ಇದು. ಸೊ ಇದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತಂದರೆ ಹಳ್ಳಿಯವರೇ ಎಚ್ಚೆತ್ಕೋಬೇಕು. ನಾನಾಗಲೇ ಹೇಳ್ತಾ ಇದ್ದೆ, ಅವರವ್ರ ಹಳ್ಳಿಗಳನ್ನು ಅವರೇ ಲಾಕ್ ಮಾಡ್ಕೋಬೇಕು. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ನಗರ ಪ್ರದೇಶಗಳಿಗಿಂತ ಹಳ್ಳಿಗಳಲ್ಲೇ ಸೋಂಕು ಜಾಸ್ತಿ ಅಂತಕ್ಕಂಥ ಮಾಹಿತಿ ಮತ್ತು ಅಂಕಿಅಂಶ ನಮಗೆ ಸಿಕ್ಕಿದೆ. ಈಗ ಹಳ್ಳಿಗಳಲ್ಲಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ, ಜನರನ್ನ ಸಿಟಿಗಳ ಥರ ಲಾಕ್ಡೌನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ಹೆಂಗೆ ಇದನ್ನು ಸರ್ಕಾರ ಯಾವ ರೀತಿ ಇದನ್ನು ಈ ಸಮಸ್ಯೆಗೆ ಪರಿಹಾರ ಅಂತ. ಅರವಿಂದ್, ಈಗ ಹಳ್ಳಿಗಳಲ್ಲಿ ಕೇಸ್ಗಳ ಜೊತೆಗೆ ಸಾವಿನ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಅಲ್ಲಿನ ಜಿಲ್ಲಾಡಳಿತಗಳು ವಿವಿಧ ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ. ವಿವಿಧ ಜಾಗೃತಿ ಕ್ರಮಗಳನ್ನು ಕೈಗೊಂಡು ಹಳ್ಳಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು. ಇಲ್ಲ ಅಂತಂದರೆ ಮತ್ತೆ ಹಳ್ಳಿಗಳು ತುಂಬ ಆಪತ್ತಾಗ್ತವೆ. ಹಳ್ಳಿ ಜನರಲ್ಲಿ ಒಂದು ಭಾವನೆ ಬಂದುಬಿಟ್ಟಿದ್ದಾರೆ, ಒಂಚೂರು ಕೆಮ್ಮು ಬಂದರೂ ನೆಗಡಿ ಬಂದರೂ ಕೂಡ ಅವರು ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಹಾಸ್ಪಿಟಲ್ಗೆ ಹೋದರೆ ನಮ್ಮನ್ನು ಹಾಸ್ಪಿಟಲ್ ಒಳಗಡೆ ಇಟ್ಕೊಂಡ್ಬಿಡ್ತಾರೆ ಅನ್ನೋ ಭಯದಲ್ಲಿ ತುಂಬ ಹಳ್ಳಿ ಜನ ಇರ್ತಕ್ಕಂಥದ್ದು. ಹಾಗಾಗಿ ಈ ಕಾಯಿಲೆ ಬಗ್ಗೆ ಹೆಂಗೆ ನಿವಾರಣೆ ಮಾಡ್ಕೋಬೇಕು, ಹೆಂಗೆ ಗುಣಮುಖ ಆಗಬೇಕು ಅಂತೇಳಿ ಹಳ್ಳಿ ಜನರಿಗೆ ಇನ್ನೂ ಕೂಡ ಸರಿಯಾದ ಮಾಹಿತಿ ಇಲ್ಲ, ಅವರು ಜಾಗೃತರಾಗಿಲ್ಲ. ಹಾಗಾಗಿ ಜಿಲ್ಲಾ ಕೇಂದ್ರಗಳು ಏನಿದ್ದಾವೆ ಅದು ಪ್ರತಿಯೊಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಜೊತೆಗೆ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ, ಪುರಸಭೆಯ ಮಟ್ಟದ ಆಸ್ಪತ್ರೆಗಳಲ್ಲಿ ಆ ಅರಿವನ್ನು ಮೂಡಿಸ್ಬೇಕಾಗತ್ತೆ. ಯಾರಿಗೆ ಕೂಡ ಸಿಂಪ್ಟಮ್ಸನ್ನು ಕಂಡುಬಂದರೂ ಕೂಡ ನೀವು ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ವೈದ್ಯರನ್ನು ಭೇಟಿ ಮಾಡಿ, ವೈದ್ಯರನ್ನು ಸಲಹೆಯನ್ನು ತೆಗೆದುಕೊಂಡು ಚಿಕಿತ್ಸೆಗೆ ಒಳಪಡಿ ಅಂತೇಳಿ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ಕೆಲಸ ಆಗಿಲ್ಲ. ಬರೀ ನಗರ ಪ್ರದೇಶಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಮಾತ್ರ ಅರಿವು ಮೂಡಿಸ್ತಾ ಇರ್ತಕ್ಕಂಥದ್ದು. ನಗರ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಅರಿವು ಮೂಡಿಸಿ ಅಲ್ಲಿ ಒಂದು ಸ್ವಲ್ಪ ಆ ನಗರ ಪ್ರದೇಶಗಳಲ್ಲಿ ಕೇಸ್ ಕಂಟ್ರೋಲ್ ಆಗಿದೆ. ಈಗ ಬೆಂಗಳೂರಿನಿಂದ ಹಳ್ಳಿಗಳಿಗೆ ಹೋದಂಥ ಜನ ಇರ್ಬೋದು, ನಗರ ಪ್ರದೇಶಗಳಿಗೆ ಕೂಲಿ ಕಾರ್ಮಿಕರಿಗೆ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದಂಥ ಜನ ಇರ್ಬೋದು, ಅವರೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಕೇಸ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಹಳ್ಳಿ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಗುಣಮುಖರಾದಂಥವರಿಂದ ಒಂದು ರೀತಿ ವಿಡಿಯೋ ಬೈಟ್ ಮಾಡಿ ಬಿಡುವಂಥದ್ದು, ಈ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡ್ರೆ ಕೇಸು ಮತ್ತು ಸಾವಿನ ಸಂಖ್ಯೆ ಕಂಟ್ರೋಲ್ಗೆ ಬರುತ್ತೆ. ಪಾಪ ಹಳ್ಳಿ ಜನ ಮುಗ್ಧ ಜನ ಆಗಿರೋದ್ರಿಂದ ಅವ್ರಿಗಿನ್ನೂ ಯಾವ ರೀತಿ ಇದರಿಂದ ಹೊರಬರಬೇಕು, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಮತ್ತು ಆಹಾರ ಪದ್ಧತಿ ಯಾವ ರೀತಿ ಇರಬೇಕು, ಯಾವ ಮೆಡಿಸಿನ್ ಅನ್ನು ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಅವರು ಕರೋನಾ ಅಂದರೆ ಭಯಭೀತರಾಗಿದ್ದಾರೆ, ಆಸ್ಪತ್ರೆಗೆ ಹೋಗೋದನ್ನೇ ಮರ್ತಿದ್ದಾರೆ. ಪಕ್ಕದ ಮನೆಯವರಿಗೆ ಅಥವಾ ಅದೇ ಗ್ರಾಮದಲ್ಲಿ ಏನಾದರೂ ಸಿಂಪ್ಟಮ್ಸ್ ಇರೋಂಥ ವ್ಯಕ್ತಿ ಕಂಡು ಬಂದರೆ ಜನನೇ ಹೇಳ್ಕೊಡ್ತಾರೆ, ನೀವ್ಯಾರು ಕೂಡ ಆಸ್ಪತ್ರೆಗೆ ಹೋಗಬೇಡಿ, ಆಸ್ಪತ್ರೆಗೆ ಹೋದರೆ ಅಲ್ಲೇ ಕೂಡಿ ಹಾಕ್ಕೊಳ್ತಾರೆ, ಸಾಯಿಸ್ಬಿಡ್ತಾರೆ. ಈ ರೀತಿಯಾದಂಥ ಅಪನಂಬಿಕೆಗಳು, ಸುಳ್ಳುಗಳನ್ನು ಅಲ್ಲೇ ಅಲ್ಲೇ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅದನ್ನು ಜಿಲ್ಲಾಡಳಿತಗಳು ಹೋಗಲಾಡಿಸಿ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ಲಾಕ್ಡೌನ್ನಲ್ಲೇ ಬೆಂಗಳೂರಿನಿಂದ ಹಳ್ಳಿಗಳಿಗೆ ಮಹಾ ವಲಸೆಯಾಗಿತ್ತು. ರೋಗ ಲಕ್ಷಣ ಕಂಡುಬಂದ ತಕ್ಷಣ ಜನ ಆಸ್ಪತ್ರೆಗೆ ಬರ್ತಾ ಇಲ್ಲ. ಹೋಮ್ ಐಸೋಲೇಷನ್ ವೇಳೆ ಮನೆ ಮಂದಿಗೆಲ್ಲ ಇದು ಹರಡ್ತಾ ಇದೆ. ಹೋಮ್ ಐಸೋಲೇಷನ್ ನೆಪದಲ್ಲಿ ಬೇಕಾಬಿಟ್ಟಿ ತಿರುಗಾಡ್ತಾ ಇದ್ದಾರೆ. ಸೋಂಕಿತರ ಬಗ್ಗೆ ಜಿಲ್ಲಾಡಳಿತಗಳು ನಿರ್ಲಕ್ಷ್ಯವನ್ನು ತಾಳಿವೆ. ಆಶಾ ಕಾರ್ಯಕರ್ತರು ಫೀಲ್ಡ್ಗೆ ಇಳಿತಾ ಇಲ್ಲ. ಕೊರೋನಾ ರಿಪೋರ್ಟ್ ತಡವಾಗಿ ಬರ್ತಾ ಇದೆ. ಅಗತ್ಯ ವಸ್ತುಗಳ ಖರೀದಿ ವೇಳೆ ಮೈಮರೆತು ಜನಸಂದಣಿ ಜಾಸ್ತಿ ಆಗ್ತಾ ಇದೆ. ವ್ಯಾಕ್ಸಿನ್ ಬಗ್ಗೆ ಊಹಾಪೋಹದಿಂದ ಹಿಂಜರಿಕೆ ಆಗ್ತಾ ಇದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಈಗ ಸೋಂಕು ಹಳ್ಳಿಗಳಲ್ಲಿ ವ್ಯಾಪಿಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಬಟ್ ಇದು ನೋಡೋಣ, ಅಲ್ಲಿನ ಜಿಲ್ಲಾಡಳಿತಗಳು ಬರೀ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಅಲ್ಲಿನ ಜಿಲ್ಲಾಡಳಿತಗಳು ಕೇವಲ ನಗರ ಪ್ರದೇಶಗಳಿಗೆ ಸೀಮಿತವಾಗದೆ ಒಂದು ವೇಳೆ ಏನಾದರೂ ಹಳ್ಳಿಗಳ ಮೇಲೆ ಹೆಚ್ಚು ನಿಗಾ ವಹಿಸಿದಲ್ಲಿ ಸ್ವಲ್ಪ ಮಟ್ಟಿಗೆ ಆಮೇಲೆ ಹಳ್ಳಿಗಳಲ್ಲಿ ಕಂಟ್ರೋಲ್ಗೆ ತರೋದು ಸುಲಭ. ಅದೇನು ತುಂಬ ದೊಡ್ಡ ವಿಚಾರ ಅಲ್ಲ, ತುಂಬ ಸುಲಭ ಇದೆ ಅದು. ಸೊ ಏನು ಸೋಂಕು ಹೆಚ್ಚಳಕ್ಕೆ ಕಾರಣಗಳು ಹಾಗಾದರೆ ಅಂತಕ್ಕಂಥ ಪ್ರಶ್ನೆ. ಲಾಕ್ಡೌನ್ನಲ್ಲಿ ಬೆಂಗಳೂರಿನಿಂದ ಹಳ್ಳಿಗಳಿಗೆ ಮಹಾ ವಲಸೆ ಆಗಿತ್ತು. ಇದೇ ಮೇಯ್ನ್ ರೀಸನ್ ನಾವು ಆವಾಗಲೇ ಹೇಳಿದ ಪ್ರಕಾರ ಇದು ಮೇಯ್ನ್ ರೀಸನ್. ಇಲ್ಲಿಂದ ಹೋದವರೇ ಜನಗಳಿಗೆ ಅಲ್ಲಿ ಸ್ಪ್ರೆಡ್ ಮಾಡಿದ್ದಾರೆ. ರೋಗ ಲಕ್ಷಣ ಕಂಡು ಬಂದ ತಕ್ಷಣ ಜನ ಆಸ್ಪತ್ರೆಗೆ ಬರ್ತಿಲ್ಲ, ಅವ್ರಿಗೆ ಭಯ ಹಳ್ಳಿ ಜನಗಳಿಗೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಯಾವುದೋ ಒಂದು ಗುಳಿಗೆ ತಗೋತೀನಿ, ಯಾವುದೋ ಒಂದು ಮಾತ್ರೆ ತಗೋತೀನಿ,
ಅಂತ ಈ ಥರ ಲೆಕ್ಕಾಚಾರ. ಸೊ ಹೋಮ್ ಐಸೋಲೇಷನ್ ವೇಳೆ ಮನೆ ಮಂದಿಗೆಲ್ಲ ಹರಡ್ತಾ ಇದೆ, ಗೊತ್ತಿಲ್ಲ ಅವರಿಗೆ ಹೋಮ್ ಐಸೋಲೇಷನಲ್ಲಿ ಹೇಗಿರಬೇಕು ಏನು ಎತ್ತ ಅಂತ ಮನೆ ಮಂದಿಗೆಲ್ಲ ಹರಡಿಸ್ಕೋತಾ ಇದ್ದಾರೆ. ಇದು ಕೂಡ ಒಂದು ಕಾರಣ, ಮನೆಯಲ್ಲಿ ಒಬ್ರಿಗೆ ಬಂದರೆ ಎಲ್ರಿಗೂ ಬರ್ತಾ ಇದೆ. ಹೋಮ್ ಐಸೋಲೇಷನ್ ನೆಪದಲ್ಲಿ ಬೇಕಾಬಿಟ್ಟಿ ತಿರುಗಾಟವಾಗ್ತಾ ಇದೆ, ಹೋಮ್ ಐಸೋಲೇಷನ್ ನೆಪದಲ್ಲಿ ಬೇಕಾಬಿಟ್ಟಿ ತಿರುಗಾಡ್ತಾರೆ ಹಳ್ಳಿಗಳಲ್ಲಿ. ಮನೇಲಿದಾರಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಿದ್ರೆ ಕ್ಲೋಸ್ ಮಾಡ್ತಾ ಇದ್ರು, ಈಗ ಹಂಗಿಲ್ಲ. ಸೋಂಕಿತರ ಬಗ್ಗೆ ಜಿಲ್ಲಾಡಳಿತಗಳು ಕೂಡ ನಿರ್ಲಕ್ಷ್ಯವನ್ನು ತಾಳ್ತಾ ಇವೆ, ಹಳ್ಳಿಗಳ ಮೇಲೆ ನಿಗಾ ವಹಿಸ್ತಾ ಇಲ್ಲ. ಇದು ಕೂಡ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ. ಆಶಾ ಕಾರ್ಯಕರ್ತೆಯರು ಫೀಲ್ಡ್ಗಿಳಿತಾ ಇಲ್ಲ, ಸ್ವಲ್ಪ ಅವರೇ ಎಚ್ಚೆತ್ಕೋಬೇಕು. ಅವ್ರಿಗೂ ಕೂಡ ಅವರಲ್ಲೂ ತುಂಬ ಜನಕ್ಕೆ ಬಂದಿದೆ, ಮತ್ತು ಅವ್ರು ಹೆದರ್ತಾ ಇದ್ದಾರೆ ಈಗ ಮನೆ ಮನೆಗಳಿಗೆ ಹೋಗೋದಕ್ಕೆ ಆಶಾ ಕಾರ್ಯಕರ್ತೆಯರು. ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅದು, ಆಶಾ ಕಾರ್ಯಕರ್ತೆಯರು ಫೀಲ್ಡ್ಗೆ ಇಳಿದೇ ಇರತಕ್ಕಂಥದ್ದು. ಇನ್ನು ಕೊರೋನಾ ರಿಪೋರ್ಟ್ ತಡವಾಗಿ ಬರ್ತಾ ಇದೆ, ಅಷ್ಟರಲ್ಲಿ ಇವರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ಕೊಂಡಿರಲ್ಲ, ಬೇಸಿಕ್ ಮೆಡಿಸಿನ್ಸ್ಗಳನ್ನ ಕೊಟ್ಟಿರಲ್ಲ, ತಗೊಂಡಿರಲ್ಲ. ಇವರು ರಿಪೋರ್ಟ್ ಬರೋ ತನಕ ಆರಾಮಾಗಿ ಓಡಾಡ್ಕೊಂಡು ಇದ್ದು ಬಿಡ್ತಾರೆ. ಒಂದು ವೇಳೆ ಪಾಸಿಟಿವ್ ಇದ್ದರೂ ಕೂಡ ರಿಪೋರ್ಟ್ ಬರೋ ತನಕ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಅಲ್ಲಿ ಜಾಸ್ತಿ ಆಗುತ್ತೆ. ಆಯಿತಾ, ಅಗತ್ಯ ವಸ್ತುಗಳ ಖರೀದಿ ವೇಳೆ ಮೈ ಮರೆತು ಜನಸಂದಣಿ ಜಾಸ್ತಿ ಆಗ್ತಾ ಇದೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಮತ್ತು ವ್ಯಾಕ್ಸಿನ್ ಬಗ್ಗೆ ಊಹಾಪೋಹಗಳಿತ್ತು, ಈಗ ಹಳ್ಳಿಗಳಲ್ಲಿ ಈಗಲೂ ಇದೆ, ಇಲ್ಲ ಅಂತಲ್ಲ, ಹಳ್ಳಿಗಳಲ್ಲಿ ಈಗಲೂ ಕೂಡ ಇದೆ. ಸೊ ಆ ಊಹಾಪೋಹದಿಂದ ಸ್ವಲ್ಪ ಮಟ್ಟಿಗಿನ ಹಿಂಜರಿಕೆ ಮಾಡಿಕೊಂಡಿದ್ದಾರೆ ಜನ. ಈ ಎಲ್ಲ ಕಾರಣಗಳಿಂದ ಹಳ್ಳಿಗಳಲ್ಲಿ ಸೋಂಕು ವ್ಯಾಪಿಸ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇನ್ನು ಸಾವು ಕೂಡ ಜಾಸ್ತಿ ಆಗ್ತಿದೆ. ಕಾರಣ ಏನು ಅಂತ ನೋಡೋಣ. ಸೂಕ್ತ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಸಿಗದೇ ಇರೋದು, ಸೋಂಕಿತರು ಕೊನೆ ಕ್ಷಣದಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾ ಇರತಕ್ಕಂಥದ್ದು ಸಾವಿಗೆ ಇವೆಲ್ಲ ಕಾರಣ. ತಾಲೂಕು ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಕೊಡ್ತಾ ಇಲ್ಲ, ಅಗತ್ಯವಾದ ಮೆಡಿಸನ್ ಸಿಗ್ತಿಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ಮೂಲವಾಗಿ ಬೆಡ್ಗಳು ಸಿಗ್ತಾ ಇಲ್ಲ. ಈ ಎಲ್ಲ ಕಾರಣಗಳು ಕೂಡ ಇದೆ. ಸೂಕ್ತ ಸಮಯಕ್ಕೆ ಆಕ್ಸಿಜನ್, ವೆಂಟಿಲೇಟರ್ ಯಾವುದೂ ಕೂಡ ಸಿಗ್ತಾ ಇಲ್ಲ. ಉಸಿರಾಟ ಸಮಸ್ಯೆ ಕಂಡು ಬಂದಾಗಷ್ಟೇ ಆಸ್ಪತ್ರೆಗೆ ದಾಖಲಾಗ್ತಾರೆ, ಅಲ್ಲಿ ತನಕ ಹಾಸ್ಪಿಟ್ಲ್ ಕಡೆಗೆ ಬರೋದೇ ಇಲ್ಲ. ಸೋಂಕು ಬಂತು ಅಂತ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಕಾರಣಗಳು, ಸಾವು ಜಾಸ್ತಿ ಆಗ್ತಿರೋದಕ್ಕೆ ಕಾರಣ ಇದೆ.